ನಮಸ್ಕಾರ, ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರರು ಎನ್ ಆರ್ ಟಿವಿ ಬಳಗ. ಈ ವರ್ಷದ ಗೌರಿ ಗಣೇಶ ಹಬ್ಬವನ್ನು ನಾವು ಸರಳವಾಗಿ ಹಾಗೂ ಪರಿಸರ ಮಾಲಿನ್ಯವಾಗದಂತಹ ಗಣೇಶ ಮೂರ್ತಿಗಳನ್ನು ನಾವು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಗೌರಿ ಗಣೇಶ ಹಬ್ಬವನ್ನು ಆಚರಿಸೋಣ. ಈ ಸಂದರ್ಭದಲ್ಲಿ ಎಲ್ಲರೂ ಸಾಮಾಜಿಕ ಅಂತರ ಹಾಗೂ ಮಾಸ್ಕನ್ನು ಧರಿಸಿ ಹಬ್ಬವನ್ನು ಆಚರಿಸೋಣ. ಗೌರಿ ಗಣೇಶ ಹಬ್ಬ ಎಂದಾಕ್ಷಣ ಎಲ್ಲರಿಗೂ ಸಹ ಒಂದು ರೀತಿ ಸಂತೋಷ ಆಗುತ್ತದೆ. ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಉಡುಗೊರೆ ಬರ್ತದೆ, ಹಾಗೂ ಗಂಡು ಮಕ್ಕಳು ತಮ್ಮ ಏರಿಯಾದಲ್ಲಿ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಒಂದು ಅವರಿಗೆ ಬೇಕಾದಂಥ ವಿಶಿಷ್ಟ ರೀತಿಯ ಗಣಪನವನ್ನು ಪ್ರತಿಷ್ಠಾಪನೆ ಮಾಡಬಹುದು ಎಂದು ಇಲ್ಲಿ ಇಷ್ಟಪಡುತ್ತಾರೆ. ಸಮಸ್ತ ನಾಡಿನ ಜನತೆಗೆ ಹಾಗೂ ತರೀಕೆರೆ ತಾಲೂಕಿನ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಕೋರುವರು ತರೀಕೆರೆ ತಾಲೂಕು ಶಾಸಕರಾದ ಡಿ ಎಸ್ ಸುರೇಶ್. ಗಣೇಶ ಹಬ್ಬ ಎಂದಾಕ್ಷಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಎಲ್ಲ ಸಂತೋಷವಾಗುತ್ತೆ. ಏಕೆಂದರೆ ಮಕ್ಕಳು ತಮ್ಮ ಮನೆಗಳಲ್ಲಿ ಗಣಪತಿ ಇಟ್ಟನ್ನು ಪೂಜೆ ಮಾಡ್ತಾರೆ ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ಹೆಣ್ಣು ಮಕ್ಕಳು ಒಂದು ನಾಗರ ಒಂದು ಇದು ಹುತ್ತಕ್ಕೆ ಹಾಲನ್ನು ಎರೆಯುವುದು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲ ಒಂದು ಆಯಾ ವರ್ಗದ ಜನಾಂಗದವರು ಒಂದೊಂದು ರೀತಿಯಲ್ಲಿ ಒಂದೊಂದು ವಿಶಿಷ್ಟ ರೀತಿಯ ಭೋಜನವನ್ನು ಮಾಡಿಕೊಂಡು ಆ ಹಾಲು ಎರೆಯುತ್ತಿರುವ ನಾವು ಇಲ್ಲಿ ಕಾಣಬಹುದಾಗಿದೆ. ಅಜ್ಜಂಪುರದ ಮಹಿಳೆಯರು ಹುತ್ತಕ್ಕೆ ಹಾಲನ್ನು ಎರೆಯುತ್ತಿರುವ ನಾವು ಇಲ್ಲಿ ಕಾಣಬಹುದಾಗಿದೆ. ಇದಕ್ಕೆ ಗಂಡು ಮಕ್ಕಳು ಸಹ ಬಂದು ಪೂಜೆ ಸಲ್ಲಿಸಿದಲ್ಲಿ ಕಾಣಬಹುದಿದೆ. ಹಾಗೆಯೇ ಸಣ್ಣ ಮಕ್ಕಳು ಇಂದು ವಿಶೇಷ ರೀತಿಯಲ್ಲಿ ಗಣಪನ ಗಂಗೆ ಮೂಲಕ ಬರ್ಮಾಡ್ಕೊಳ್ತಿರೋ ನಾವು ಚಿಕ್ಕ ಮಕ್ಕಳು ಕಾಣ್ತಿದ್ದೇವೆ. ಹಾಗೆಯೇ ಅಣ್ಣ ತಂಗಿಯ ಸಂಬಂಧವನ್ನು ಬೆಸುವಂಥ ಇಂತಹ ಸಂದರ್ಭದಲ್ಲಿ ಅಕ್ಕ ಆದಂಥ ತಂಗಿಗೆ ಒಂದು ರಾಖಿ ಅಥವಾ ಗೌರಿ ಎಳೆಯನ್ನು ಕಟ್ಟಿರೋ ಕಾಣಬಹುದಾಗಿದೆ. ಸಮಸ್ತ ನಾಡಿನ ಜನತೆಗೆ ಹಾಗೂ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವರು ಜಿ ಎಸ್ ಶ್ರೀನಿವಾಸ್, ಮಾಜಿ ಶಾಸಕರು, ತರೀಕೆರೆ ಕ್ಷೇತ್ರ, ಕಾಂಗ್ರೆಸ್. ಗಣೇಶ ಹಬ್ಬದಂದು ಅಜ್ಜಂಪುರದ ಗ್ರಾಮ ದೇವತೆಯಾದಂತಹ ಶ್ರೀ ಕಿರಳಮ್ಮ ದೇವಿಯನ್ನು ವಿಶಿಷ್ಟ ರೀತಿಯಲ್ಲಿ ಅಲಂಕಾರ ಮಾಡಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈಗ ದೇವಿಗೆ ಒಂದು ಕುಂಕುಮ ರೀತಿಯಲ್ಲಿ ಅಲಂಕಾರ ಮಾಡಿರುವುದು ಕಾಣ್ತಿದ್ದೇವೆ. ಈ ಒಂದು ದೇವಾಲಯ ಅರ್ಚಕರು ಶುಭಾಶಯವನ್ನು ಕೋರಿದ್ದಾರೆ. ಶುಭಾಶಯಗಳು ಗ್ರಾಮ ಹಾಗೂ ಸಮಸ್ತ ಗ್ರಾಮಸ್ಥರಿಗೂ. ದೇವಿಯು ಸಕಲ ಈಶ್ವರ ಅದನ್ನು ಕೊಟ್ಟುಬಿಟ್ಟು ಕಾಪಾಡಲಿ ಅಂತ ಈ ಮೂಲಕ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಅಜ್ಜಂಪುರದ ಗಣೇಶ ದೇವಾಲಯದಲ್ಲಿ ವಿಶಿಷ್ಟ ಇಂದು ಗಣೇಶ ಪ್ರಯುಕ್ತವಾಗಿ ಆ ದೇವಾಲಯ ಸಂಪೂರ್ಣವಾಗಿ ಅಲಂಕಾರ ಬಾಳೆ ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ. ಹಾಗೆಯೇ ಅಜ್ಜಂಪುರ ಕೋಟೆಯಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಆಗ ಗಣೇಶ ಹಬ್ಬ ಪ್ರಯುಕ್ತವಾಗಿ ಬೆಣ್ಣೆ ಅಲಂಕಾರ ಮಾಡಿರುವುದು ವಿಶಿಷ್ಟವನ್ನು ಕಾಣ್ತಿದ್ದೇವೆ. ಈ ದೇವಾಲಯದಲ್ಲಿ ನಾವು ಕಾಣ್ತಿರೋದು ಒಂದು ಮೂರ್ತಿ ಬೆಣ್ಣೆ ಅಲಂಕಾರ ಮಾಡಿರುವುದು ಕಾಣಬಹುದಾಗಿದೆ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭ ಕೋರುವರು ಜೈರಾಮ್, ಶ್ರೀ ಶಾರದಾಂಬ ಬುಕ್ ಸ್ಟಾಲ್ ಆ್ಯಂಡ್ ಸ್ಟೇಷನರಿ ಆ್ಯಂಡ್ ಜೆರಾಕ್ಸ್, ಟಿ ಬಿ ರಸ್ತೆ, ಅಜ್ಜಂಪುರ. ಈ ವರ್ಷದಲ್ಲಿ ಗೌರಿ ಗಣೇಶ ಹಬ್ಬವು ಒಂದು ರೀತಿಯ ಕಳಕಟ್ಟಿದೆ ಅಂತ ಹೇಳಬಹುದು. ಯಾಕೆಂದರೆ ಕೊರೋನಾದಿಂದ ಜನತೆಯು ಸಹ ಒಂದು ಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ. ಹಾಗೆ ತಯಾರಕರು ಸಹ ಇಲ್ಲಿ ಸುಮಾರು 10-20 ವರ್ಷದಿಂದ ಮಾಡ್ತಾ ಇದ್ದೀವಿ. 10-20 ವರ್ಷದಲ್ಲಿ ಇವತ್ತ ಕೊರೋನಾ ಎಫೆಕ್ಟಿಂದ ಭಾರಿ ಹೌದಾ? ರೇಟ್ ಹೇಗೆ? ಭಾರಿ ಕಮ್ಮಿ ಬೆಳೀತಾ ಇದೆಯಾ? ಸರಿ, ಓಕೆ. ಗೌರಿ ಗಣೇಶ ಹಬ್ಬದ ದಿನವೊಂದು ಅಜ್ಜಂಪುರದಲ್ಲಿ ವಹಿವಾಟು ಜೋರಾಗಿ ಕಂಡುಬರುವ ದೃಶ್ಯವನ್ನು ನಾವು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಸದಿ ಈ ವರ್ಷದಲ್ಲಿ ವಹಿವಾಟಿನಲ್ಲಿ ನೋಡಿದರೆ ಹೆಚ್ಚು ಕಮ್ಮಿ ಒಂದು ಹೂವಿನ ರೇಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸಹ ಏರಿಕೆಯಾಗಿ ಕಂಡುಬಂದಿದೆ. ಬಾಳೆಕಂದುಗಳಿರ್ಬೋದು, ಹಾಗೆ ಬಾಳೆಹಣ್ಣು, ಸೇಬು ತುಂಬ ದುಬಾರಿಯಾಗಿ ಕಂಡುಬರ್ತಿದೆ. ಜನತೆ ವಿರಳವಾಗಿ ಕಂಡುಬರ್ತದೆ. ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಮಾರುದು ಗ್ರಾಹಕರಲ್ಲಿದೆ, ಒಂದು ವ್ಯಾಪಾರಸ್ಥರು ಸುಮ್ಮನೆ ಕುಳಿತಿರೋದನ್ನು ಕಾಣಬಹುದಾಗಿದೆ. ಒಟ್ಟಾರಿಯಾಗಿ ಹೇಳುವುದಾದರೆ ವಸ್ತುಗಳು ದುಬಾರಿ ಆಗ್ತವೆ, ಆದರೆ ಜನತೆ ಕೊಂಡುಕೊಳ್ಳಲು ಸ್ವಲ್ಪ ಸರಳತೆಯನ್ನು ಮಾಡಿಕೊಂಡಿದ್ದಾರೆ.